ಇವತ್ತು ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಭೀಮೇಶ್ ನಾನು ಮಾತಾಡ್ತಿರೋದು. ಇವತ್ತು ನಮ್ಮ ಜೊತೇಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಶಿವಶಿವಂಗೌಡರು ಕೂಡ ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ಕುಮಾರ್ ಕೂಡ ಅವರು ಭಾಗವಹಿಸಿದ್ದಾರೆ. ಹಾಗೂ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ಸಭೆಯ ಉದ್ದೇಶದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದಿಂದ ಪದಾಧಿಕಾರಿಗಳು ಹಾಗೂ ಅಖಿಲ ಭಾರತ ಮಾನವ ಹಕ್ಕುಗಳ ಸಂಸ್ಥೆಯಿಂದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಅವ್ರಿಗೆ ಇವತ್ತು ನಾವು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ನಮ್ಮ ಸ್ನೇಹಿತರಾದಂಥ ಎಲ್ಲರೂ ಕೂಡ ಬಂದಿದ್ದಾರೆ. ಅವರ ಉದ್ದೇಶದಿಂದ ಪದಾಧಿಕಾರಿಗಳಿಗೆ ನಮ್ಮ ಆದೇಶ ಪತ್ರ ಕೊಡಬೇಕು ಅಂತ ಇವತ್ತು ನಾವು ಈ ಸಭೆಯನ್ನು ಏರ್ಪಡಿಸಿದ್ದೀವಿ. ಈ ಆದೇಶ ಪತ್ರ ಕೊಡೋ ಮುಖಾಂತರ ಈ ನಮ್ಮ ಕಾರ್ಯಕ್ರಮನ ಯಶಸ್ವಿ ಪಡಿಸ್ತಾ ಇದ್ದೀವಿ. ಇಷ್ಟು ಮಾತಾಡಲು ಬವಣ. ಪತ್ರ ಇಡ್ಕೊಳ್ಳಿ ಸರ್. ಪತ್ರ ಬಳ್ಳೊಳ್ಳಿ ಜಿಲ್ಲಾ ನನ್ನ ಹೆಸರು ನಿರಂಜನ್ ಕುಮಾರ್ ಅಂತ, ಮಳವಳ್ಳಿ ತಾಲೂಕು ಪ್ರೆಸಿಡೆಂಟಾಗಿ ಆಯ್ಕೆ ಮಾಡಿದ್ದಾರೆ. ಅದರಿಂದ ನಾನು ತುಂಬ ಋಣಿಯಾಗಿದ್ದೀನಿ. ನಿಮ್ಮೆಲ್ಲರಿಗೂ ಯಾವುದೇ ಆದ ರೀತಿಯಲ್ಲಿ ಸಹಕಾರ ನೀಡಲು ಎನಿ ಟೈಮ್ ರೆಡಿಯಾಗಿರ್ತೀನಿ. ಅದರಿಂದ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಆಯ್ಕೆ ಮಾಡಿದ್ದಾರೆ. ಅದನ್ನು ತುಂಬ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ, ಗಳಿಸ್ತೀನಿ, ಸಂಘಟನೆ ಬೆಳೆಸೋಕ್ಕೆ ರೆಡಿ ಮಾಡ್ತೀನಿ. ಎಲ್ಲ ಜನ ಮಳವಳ್ಳಿಯಾದ್ಯಂತ 500,000 ಜನರಿಗೆ ಯಾವಾಗಲೂ ನಾನು ಸಪೋರ್ಟಾಗಿ ನಿಂತಿರ್ತೀನಿ. ಏನೇ ಬೇಕಾದ ಕಾರ ಎನಿ ಟೈಮ್ ನಾನು ರೆಡಿಯಾಗಿರ್ತೀನಿ. ಯಾವುದೇ ಸಿಡಿ ಹಬ್ಬದ ಶುಭಾಶಯಗಳು ಮಳವಳ್ಳಿ ಜನತೆಗೆ. ಸಿಡಿ ಹಬ್ಬದ ಶುಭಾಶಯಗಳು. ಮಳವಳ್ಳಿ ಜಿಲ್ಲಾ ಉಪಾಧ್ಯಕ್ಷರಾಗಿ, ತಾಲೂಕು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು. ನನ್ನ ಹೆಸರು ಮಳವಳ್ಳಿ ತಾಲೂಕು ಉಪಾಧ್ಯಕ್ಷ ಆಗಿ ನಾನು ಆಯ್ಕೆ ಆಗಿದ್ದೀನಿ. ಎಲ್ಲ ನಾನು ಎಲ್ಲ ಪ್ರೀತಿಯಾಗಿ ಜನ ಸೇವೆ ಮಾಡೋಕ್ಕೋಸ್ಕರ ಸದಾ ಸಿದ್ಧ ಆಗಿರ್ತೀನಿ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಭೆಸಿರುವ ಉದ್ದೇಶ ಏನು ಅಂದರೆ, ಇವತ್ತು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಮತ್ತು ಮಾನವ ಹಕ್ಕು ಅಖಿಲ ಕರ್ನಾಟಕ ಮಾನವ ಹಕ್ಕು ಸಂಸ್ಥೆಯಿಂದ ಇಬ್ಬರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ಈ ವಿಷಯನ ತಿಳಿಸಲು ತುಂಬ ಸಂತೋಷವಾಗ್ತಿದೆ. ಇವತ್ತು ನಮ್ಮ ಮಳವಳ್ಳಿಯ ನಮ್ಮ ಸ್ನೇಹಿತರಾದ ನಿರಂಜನ್ ಕುಮಾರ್ ಅವರನ್ನು ಮಂಡ್ಯ ನಮ್ಮ ಮಳವಳ್ಳಿ ತಾಲೂಕು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಅಧ್ಯಕ್ಷನಾಗಿ ಹಾಗೂ ಉಪಾಧ್ಯಕ್ಷರಾಗಿ ನಜೀರ್ ಅಹಮದ್ ಅನ್ನು ಆಯ್ಕೆ ಮಾಡಲು ನಮ್ಮ ಸ್ನೇಹಿತರಿಗೆ ತುಂಬ ಸಂತೋಷವಾಗಿದೆ. ವಿತ್ತು ಈ ಸಭೆಗೆ ಸೇರಿರುವ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಸ್ನೇಹಿತರುಗಳು, ವಿತ್ತು ನಮ್ಮ ಅಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿಗಳು ಮತ್ತು ರಾಜ್ಯ ನರೇಂದ್ರ ಇವರು ನಾಗೇಂದ್ರ ಅವರು ಬಂದಿರೋದು ಮತ್ತು ಎಲ್ಲ ಸ್ನೇಹಿತರು ಬಂದಿರೋದು ನಮಗೆ ತುಂಬ ಸಂತೋಷವಾಗಿದೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲ ಸ್ನೇಹಿತರುಗಳು ಕೂಡಿ ಒಬ್ಬ ಈಗಿನ ಸೇವೆಯನ್ನು ಯಾರೇ ಕಷ್ಟ ಸುಖಕ್ಕೆ ಬಂದರೂ ಮಳವಳ್ಳಿಯ ಜನತೆಗೆ ಸದಾ ಸಿದ್ಧರಾಗಿರ್ತಾರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲು.
ನೀವು ಯಾವತ್ತಾದರೂ ಬಂದು ಇವರನ್ನ ಭೇಟಿ ಆಗ್ಬೋದು, ನಿಮ್ಮ ಕುಂದುಕೊರತೆಗಳೇನೇ ಇದ್ರೂ ನೀವು ಅವ್ರ ಹತ್ರ ಬಗೆಹರಿದ್ರು, ಇವ್ರಿಗೊಂದು ಮಾಹಿತಿ ಕೊಟ್ಟರೆ ನಮ್ಮ ಸಂಘಟನೆಯಿಂದ ಏನು ಸಹಾಯಗಳನ್ನು ಆದಷ್ಟು ನಮ್ಮ ಕೈಲಾದ ಸಹಾಯಗಳನ್ನು ಗೌರ್ಮೆಂಟ್ ಸ್ಕೂಲ್ಗಾಲಿ ಕಾಲೇಜ್ಗಾಲಿ ಇದಕ್ಕಾಗಲಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಾಗಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಕುಂದುಕೊರತೆಗಳನ್ನು ನೀಗಿಸ್ತಾಳೋ ನಾವು ಸದಾ ಸಿದ್ಧರಿರ್ತೇವೆ. ನಾಡಿನ ಸಮಸ್ತ ಜನತೆಗೆ ನಮಸ್ಕಾರಗಳು. ಇವತ್ತು ಮಂಡ್ಯದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಹಾಗೂ ಮಾನವ ಹಕ್ಕುಗಳ ಆಯೋಗ ಸಂಸ್ಥೆ ವತಿಯಿಂದ ಪದಾಧಿಕಾರಿಗಳ ನೇಮಕ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಸಭೆಯಲ್ಲಿ ನಮ್ಮ ರಾಜ್ಯ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಭೀಮೇಶ್ ಅವರಿದ್ದಾರೆ. ಹಾಗೆ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಅನಿಲ್ ಕುಮಾರ್ ಅವರಿದ್ದಾರೆ. ಹಾಗೆ ನಮ್ಮ ರಾಜ್ಯ ಸಂಚಾಲಕರಾದಂಥ ಶ್ರೀಯುತ ನಾಗೇಂದ್ರ ಅವರಿದ್ದಾರೆ, ಮತ್ತು ಬಾಬು ಅವರಿದ್ದಾರೆ, ಮತ್ತು ಲಂಕೇಶ್ ಅವರಿದ್ದಾರೆ. ಎಲ್ರಿಗೂ ನಮಸ್ಕರಿಸುತ್ತಾ ನಾನು ಹೇಳೋದೇನಪ್ಪ ಅಂತಂದರೆ, ಕರ್ನಾಟಕ ನಾಡಿನಾದ್ಯಂತ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ನಾವು ಕನ್ನಡ ನಾಡು ನುಡಿ, ನೆಲ ಜಲ, ಸಂಸ್ಕೃತಿ ಸಂಸ್ಕಾರ, ಪ್ರಕೃತಿ ಸಂರಕ್ಷಣೆ, ಮಹಿಳೆಯರು ಮಕ್ಕಳು ಇವ್ರ ಬಗ್ಗೆ ವಿಶಾಲ ಮನೋಭಾವನೆಗಳೊಂದಿಗೆ ರೈತರು ಸೈನಿಕರು ಎಲ್ಲ ಬಗೆಯ ಕಾರ್ಮಿಕರಿಗೆ ನಾವು ಶಾಂತಿಯುತವಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡಲು ನಮ್ಮ ಸಂಘಟನೆ ಸದಾ ಸಿದ್ಧವಾಗಿರುತ್ತೆ. ಮತ್ತು ಇವತ್ತು ರಾಜ್ಯ ಸರ್ಕಾರದಿಂದ ಇವತ್ತು ಏನು ಆದೇಶ ಮಾಡಿದ್ದಾರೆ, 69 ದೇವಸ್ಥಾನಗಳನ್ನು ಮತ್ತು 4 ಮಸೀದಿಗಳನ್ನು ಅನಧಿಕೃತವಾಗಿ ಇದ್ದಾವೆ, ಅವನ್ನು ತೆರವುಗೊಳಿಸ್ಬೇಕು ಅಂಥೇಳಿ ಏನು ಆದೇಶ ಮಾಡಿದ್ದಾರೆ, ಸರ್ಕಾರ ಆದೇಶ ಮಾಡಿದೆ. ಅದು ನಿಜವಾಗಲೂ ಕಾನೂನು ಬಾಹಿರವಾಗಿದ್ದರೆ ಅದನ್ನು ತೆರವುಗೊಳಿಸಲಿ, ನಾವು ನಮ್ಮ ಸಂಘಟನೆ ಕೂಡ ಬೆಂಬಲ ಇರುತ್ತೆ. ಆದರೆ ಅದನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ಪರಿಶೀಲಿಸಬೇಕು. ಹಾಗೆ ಪರಿಶೀಲಿಸಿ ಮತ್ತು ಯಾರಿಗೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ಮುಂದುವರೆದು ಒಂದು ಕಾರ್ಯವನ್ನು ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು. ಹಾಗೆ ಯಾಕಪ್ಪ ಅಂತಂದರೆ, ನಮ್ಮ ನಾಡಿನ ಜನತೆಗೆ ಯಾವುದೇ ರೀತಿ ಒಂದು ಸಮಸ್ಯೆ ಆದರೂ ಕೂಡ ನಮ್ಮ ಸಂಘಟನೆ ಅದನ್ನು ಖಂಡಿಸುತ್ತೆ. ಮತ್ತು ನಾವು ಚಿಂತನ ಮಂಥನ ಮಾಡಿ ಇದೇ ತಿಂಗಳು 25 ತಾರೀಕು ಬೃಹತ್ ಮಟ್ಟದಲ್ಲಿ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಧರಣಿಯನ್ನು ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಅಲ್ಲಿ ನಾವು ಭಾಗವಹಿಸ್ತೀವಿ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ಎಲ್ಲರೂ ಕೂಡ ಈ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಎಲ್ಲರೂ ಕೂಡ ಬರಬೇಕು. ನಾವು ನಿಮ್ಮ ಪರವಾಗಿ ಹೋರಾಟ ಮಾಡಲು ನಾವು 25 ತಾರೀಕನ್ನು ನಿಗದಿತ ಮಾಡಿದ್ದೀವಿ. ಹಾಗೆ ಇವತ್ತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀಯುತ ನಿರಂಜನ್ ಕುಮಾರ್ ಮತ್ತು ಉಪಾಧ್ಯಕ್ಷರಾದಂಥ ನಾಜೀನ್ ಅವರು ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನಮ್ಮ ಸಂಘಟನೆ ಇವರನ್ನು ನಿಯೋಜನೆ ಮಾಡಿರುತ್ತೆ. ಹಾಗಾಗಿ ನಿಮ್ಮಲ್ಲಿ ಏನೇ ಕುಂದುಕೊರತೆಗಳಿದ್ದರೂ ಕೂಡ ಇವರಲ್ಲಿ ಬಳಿ ನೀವು ಸಂಪರ್ಕ ಮಾಡಿದರೆ ಅವು ನಮ್ಮ ಹತ್ರ ತಲುಪಿ ನಾವು ಕಾನೂನಾತ್ಮಕವಾಗಿ ಮತ್ತು ಶಾಂತಿಯುತವಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಮಂಡ್ಯ ಜಿಲ್ಲೆ ಹ್ಯೂಮನ್ ರೈಟ್ಸ್ ಕಡೆಯಿಂದ ನಾನು ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಳ್ಳೊಳ್ಳಿ ನಗರಕ್ಕೆ ನಮ್ಮ ಫ್ರೆಂಡ್ನ ಒಬ್ರಿಗೆ ಆಯ್ಕೆ ಮಾಡಿದ್ದೀವಿ ಅಧ್ಯಕ್ಷರಾಗಿ, ನಿರಂಜನ್ ಅಂದ್ಬಿಟ್ಟು, ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತನಿಗೆ ಉಪಾಧ್ಯಕ್ಷ ಮಾಡಿದ್ದೀವಿ ಮಳ್ಳೊಳ್ಳಿ ತಾಲೂಕು. ಇವರು ಇಬ್ಬರಿಗೂ ಒಂದು ಶುಭ ಹಾರೈಸ್ತೀನಿ. ಇನ್ನೊಂದರೆ ಅವ್ರಿಗೆ ಒಂದು ಸ್ವಲ್ಪ ಜನಗಳು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ದೇವ್ರ ಆಶೀರ್ವಾದ ಇರಲಿ, ಮಂಡ್ಯ ಜಿಲ್ಲೆ ಜನದ ಆಶೀರ್ವಾದ ಇರಲಿ, ಮತ್ತು ನಾವೆಲ್ಲ ಅವ್ರ ಬೆಂಬಲವಾಗಿ ನಿಂತು ಅವ್ರು ಏನೇ ಇದೆ ಅದ್ರ ಜೊತೇಲಿದ್ದು ನಾವು ಹೋರಾಟ ಕೊಡ್ತೀವಿ. ನಮ್ಮ ಎಲ್ಲರಿಗೂ ನಮಸ್ಕಾರ.